ನಮಸ್ಕಾರ ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮಗು ಹುಟ್ಟಿದ ಮೊದಲ ದಿನದಿಂದಲೇ ಮಗುವಿಗೆ ಸ್ತನಪಾನ ನೀಡುವುದು ತಾಯಿ ಮತ್ತು ಮಗುವಿನ ಸಂಬಂಧ ಆರೋಗ್ಯವು ಉತ್ತಮವಾಗಿಡೋದಕ್ಕೆ ಸಹಾಯಕಾರಿ. ಮಕ್ಕಳು ಯಾವ ಕಾರಣಕ್ಕಾಗಿ ಸ್ತನಪಾನವನ್ನು ನಿರಾಕರಿಸುತ್ತಾರೆ ಅನ್ನೋದನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಿದ್ದೇವೆ, ತಾತ್ಕಾಲಿಕ ಮತ್ತು ನಿರಂತರ ಭಾಗಗಳಾಗಿ ಮಾಡಿದ್ದೇವೆ. ತಾತ್ಕಾಲಿಕವಾಗಿ ಮಕ್ಕಳು ಸ್ತನಪಾನವನ್ನು ಯಾವ ಕಾರಣಕ್ಕೆ ನಿರಾಕರಿಸ್ತಾರೆ? ಹುಟ್ಟಿದಂಥ ಮಗು ಅಂದರೆ ಒಂದು ತಿಂಗಳಿಂದ ಒಂದು ವರ್ಷದ ಮಕ್ಕಳಲ್ಲಿ ಕಂಡು ಬಂದರೆ ಅಂಥ ಒಂದು ಪ್ರಕ್ರಿಯೆಯನ್ನು ನಾವು ತಾತ್ಕಾಲಿಕ ಅಂತ ಹೇಳ್ತೀವಿ. ಯಾಕೆ ನಿರಾಕರಿಸ್ತಾರೆ ಅನ್ನೋದಾದರೆ ಮುಖ್ಯ ಕಾರಣ ತಾಯಿ ಅಂತ ಹೇಳ್ಬೋದು. ತಾಯಿಯ ಮೊಲೆ ತೊಟ್ಟುಗಳ ಗಾತ್ರ ಶೇಪ್ ವಿಭಿನ್ನವಾಗಿದ್ದಾಗ ಅಥವಾ ದಪ್ಪ ಮೊಣಚಾದ ಎದೆ ತೊಟ್ಟುಗಳನ್ನು ಚೀಪಿ ಎದೆಹಾಲು ಕುಡಿಯಲು ಸಾಧ್ಯವಿಲ್ಲದಾಗ ಹಾಲನ್ನು ಮಕ್ಕಳು, ಅದರಲ್ಲೂ ಹುಟ್ಟಿದಂಥ ಮಕ್ಕಳು ನಿರಾಕರಿಸ್ತಾರೆ. ತಾಯಿಯು ಎದೆಹಾಲನ್ನು ನೀಡುತ್ತಿರುವ ಒಂದು ಭಂಗಿ ಸರಿ ಇಲ್ಲದ ಕಾರಣ ಕೂಡ ಮಕ್ಕಳು ಸ್ತನಪಾನವನ್ನು ನೀಡೋದಿಲ್ಲ. ತಾಯಿಯು ಪೌಷ್ಟಿಕ ಆಹಾರ ಸೇವಿಸದೇ ಇದ್ದಾಗ ತಾಯಿಯ ಎದೆಹಾಲು ರುಚಿ ಇಲ್ಲದ ಕಾರಣ ಮಕ್ಕಳು ತಾಯಿಯ ಹಾಲನ್ನು ನಿರಾಕರಿಸಬಹುದು. ತಾಯಿಯ ಎದೆಯಲ್ಲಿ ಹಾಲು ಕೊರತೆ ಇದ್ದಾಗ ಕೂಡ ಮಕ್ಕಳು ಹಾಲನ್ನು ನಿರಾಕರಿಸ್ತಾರೆ. ಯಾಕಂದರೆ ತಾಯಿ ಎದೆಹಾಲನ್ನು ಚೀಪಿದಾಗ ಮಕ್ಕಳಿಗೆ ಹಾಲೇ ಬರಲಿಲ್ಲ ಅಂದರೆ ಮಕ್ಕಳು ಹಾಲನ್ನು ಕುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿ ಬಾರಿ ಹಾಲು ಕುಡಿಸುವ ಮೊದಲು, ಎದೆ ಹಾಲನ್ನು ನೀಡಲು ಕುಡಿಸುವ ಮೊದಲು ಎದೆ ಮತ್ತು ಎದೆಯ ತೊಟ್ಟನ್ನು ಬಿಸಿ ನೀರು ಮತ್ತು ಬಟ್ಟೆಯಿಂದ ಒರೆಸುವುದು ಕಂಪಲ್ಸರಿ. ಓಕೆನಾ? ಮಗು ಹೊಟ್ಟೆ ಹಸಿವು ಕಾಣಿಸದೇ ಇರುವ ಒಂದು ಸಂದರ್ಭದಲ್ಲೂ ಕೂಡ ಮಗು ಎದೆ ಹಾಲನ್ನು ಕುಡಿಯೋದಿಲ್ಲ. ಮತ್ತು ಮಗುವಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾದಾಗ, ಒಂದು ಜ್ವರ ಬಂತು, ಶೀತ ಆಯಿತು, ಸೊ ಕೆಮ್ಮಿದೆ, ಮಗುಗೆ ಹಾಲು ಕುಡಿಯೋದಕ್ಕೆ ಆಗೋಲ್ಲ, ಈ ರೀತಿ ತಾತ್ಕಾಲಿಕ ಪ್ರಾಬ್ಲಮ್ಸ್ಗಳು ಇರುತ್ತೆ. ಹಾಗಾದರೆ ನಿರಂತರ ಸ್ತನಪಾನವನ್ನು ತ್ಯಜಿಸುವುದು ಯಾವ ಕಾರಣಕ್ಕೆ ಅಂತ ಹೇಳೋದಾದರೆ, ಮಗುವಿಗೆ ತಾಯಿ ಹಾಲು ಬೇಡ ಅನ್ನಿಸ್ದಾಗ. ಆಲ್ರೆಡಿ ಒಂದು ವರ್ಷ ರೀಚ್ ಆಗಿರುತ್ತೆ, ಮಗುಗೆ ಆಲ್ರೆಡಿ ಬುದ್ಧಿ ಇಂಪ್ರೂವ್ ಆಗಿರುತ್ತೆ. ಕೆಲವೊಂದು ಮಕ್ಕಳು ಒಂದು ವರ್ಷಕ್ಕೆ ಬುದ್ಧಿ ಬಂದ ತಕ್ಷಣವೇ ಹಾಲು ಬಿಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಈ ಥರ ಆಹಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಾಗ ಕೂಡ ಮಕ್ಕಳು ಹಾಲನ್ನು ನಿಲ್ಲಿಸ್ಬಿಡ್ತಾರೆ. ದೀರ್ಘಕಾಲದ ನೋವಿನಿಂದ ಬಳಲುತ್ತಿರುವಾಗ ಎದೆ ಹಾಲನ್ನು ಬಿಟ್ಬಿಡ್ತಾರೆ ಮಕ್ಕಳು. ಆ ನೋವಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಒಂದು ಮೇಲೆ ಒತ್ತಡವನ್ನು ಹೇರಬಾರ್ದು, ಯಾಕಂದರೆ ಮಗುಗೆ ಈಗ ಬೇರೆ ರೀತಿ ಪ್ರಾಬ್ಲಮ್ಸ್ಗಳಿತ್ತು. ಸೊ ಆ ಟೈಮಲ್ಲಿ ಮಕ್ಕಳು ಈ ರೀತಿ ಎದೆ ಹಾಲನ್ನು ಕುಡಿಯೋದನ್ನು ನಿಲ್ಲಿಸ್ಬಿಡ್ತಾರೆ ಅಂತಲೂ ಹೇಳ್ಬೋದು. ಹೊರಗಡೆ ಆಟ ಪಾಠಗಳನ್ನು ಗಮನಿಸಿದಾಗ ಕೂಡ ಇಮಿಡಿಯೇಟ್ಲಿ ಮಕ್ಕಳು ಹಾಲನ್ನು ಬಿಟ್ಬಿಡ್ತಾರೆ. ಮತ್ತು ಪೌಷ್ಟಿಕ ಆಹಾರ ಹೊಟ್ಟೆಗೆ ಸೇರ್ತು, ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ ಅಂದಾಗ ಮಕ್ಕಳು ಎದೆ ಹಾಲನ್ನು ಆಟೋಮೆಟಿಕ್ಲಿ ನಿಲ್ಲಿಸ್ತಾ ಇರ್ತಾರೆ. ತಾಯಿಯ ಎದೆಯಲ್ಲಿ ಸರಿಯಾದ ಹಾಲಿನ ಕೊರತೆ ಕಂಡು ಬಂದರೆ, ಸೊ ತಾಯಿಯ ಎದೆಯಲ್ಲಿ ದೀರ್ಘವಾಗಿ ಹಾಲಿನ ಕೊರತೆ ಕಂಡು ಬರ್ತಾ ಇರುವಾಗ ಸೊ ಕೂಡ ಮಕ್ಕಳು ಹಾಲನ್ನು ತಿರಸ್ಕರಿಸ್ತಾರೆ ಅಂತ ಹೇಳ್ಬೋದು. ಇದೊಂದು ದೀರ್ಘಕಾಲ ಅಥವಾ ನಿರಂತರ ಸ್ತನಪಾನವನ್ನು ತ್ಯಜಿಸುವುದು ಅಂತ ಹೇಳ್ಬೋದು. ಇದಿಷ್ಟು ಮಕ್ಕಳು ಸ್ತನಪಾನವನ್ನು ಯಾವ ಯಾವ ಕಾರಣಕ್ಕೆ ನಿರಾಕರಿಸ್ತಾರೆ ಅಂತ ಇದಿಷ್ಟು ನಿರಂತರ ಮತ್ತು ತಾತ್ಕಾಲಿಕವಾದ ಒಂದು ವಿಭಾಗಗಳಾಗಿ ಮಾಡಿ ಉತ್ತರವನ್ನು ಹೇಳಿದ್ದೀವಿ. ಸೊ ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂದರೆ, ನೀವೇ ರಿಕ್ವೆಸ್ಟ್ ಮಾಡಿದಂಥ ಒಂದು ವಿಡಿಯೋ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.